ಹತ್ತು ವರ್ಷ ಪ್ರಧಾನಿ ನರೇಂದ್ರ ಮೋದಿ ಅವರ ಶ್ರೇಷ್ಠ ಹತ್ತು ಸುಳ್ಳುಗಳು ಅಂತಂದ್ರೆ ನಾನು ತಿನ್ನಲ್ಲ ಬೇರೆ ಅವರನ್ನು ತಿನ್ನಕ್ಕೆ ಬಿಡಲ್ಲ ಅನ್ನೋದು ಇದು ಮೋದಿ ಅವರ ಸುಳ್ಳುಗಳ ಪೈಕಿ ಅತಿ ರಂಜಕವಾದ ಸುಳ್ಳು ಪೆಟ್ರೋಲ್ ದಾಮ ಕಮಗೆ ನೆ ಡೀಸಲ್ ದಾಮ ಕಮ ಕೆಲ ಹು ಹು ಅದಿ ಕಾ ನಾ ಜನತಾ ಕಾಮ ಆತ तो इससे बढ़िया नसीब की बात क्या होती है भाई बीजेपी अधिकार के बंद डीजल पेट्रोल बेले लीटर डीजल पेट्रोल औरे को नरेंद्र तो मोदी के पैसे विदेशी बैंकों में जमा है ना भी हम रुपये ले आए ना तो भी हिंदुस्तान के एक एक गरीब आदमी को मुफ्त में पंद्रह बीस लाख रुपए भी मिल जाए ಭಾರತದ ಪ್ರತಿಯೊಬ್ಬ ವ್ಯಕ್ತಿಯ ಅಕೌಂಟ್ನಲ್ಲೂ ಕೂಡ ಪ್ರತಿಯೊಬ್ಬ ವ್ಯಕ್ತಿ ಅಕೌಂಟ್ನಲ್ಲೂ ಕೂಡ ಹದಿನೈದರಿಂದ ಇಪ್ಪತ್ತು ಲಕ್ಷ ಹಣ ಹಾಕಬಹುದು ಅಂತ ಅವ್ರು ಹೇಳಿದ್ರು ಮುಜೇಹ ವ್ಯಕ್ತಿ ಹೇಗೆ ಸುಳ್ಳು ಹೇಳಬೇಕು ಅನ್ನೋದನ್ನ ಅದರಲ್ಲೂ ಹಣೆಗೆ ಒಡೆದಂತೆ ಸುಳ್ಳು ಹೇಳೋದು ಹೇಗೆ ಅನ್ನೋದನ್ನ ನಮ್ಮ ನರೇಂದ್ರ ಮೋದಿ ಅವರನ್ನು ನೋಡಿ ಕಲಿಬೇಕು ನಿನ್ನೆ ರಾಜಸ್ಥಾನದಲ್ಲಿ ಚುನಾವಣಾ ಪ್ರಚಾರದಲ್ಲಿ ನಿರತರಾಗಿದ್ದಂತಹ ಪ್ರಧಾನಿ ನರೇಂದ್ರ ಮೋದಿಯವರು ಒಂದು ಮಾತು ಹೇಳಿದ್ದಾರೆ ಏನಪ್ಪ ಅಂತಂದರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಎಲ್ಲವನ್ನೂ ಕೂಡ ಅಲ್ಪಸಂಖ್ಯಾತರಿಗೆ ಅಂದರೆ ಮುಸ್ಲಿಮರಿಗೆ ಮಾತ್ರ ಕೆಲಸ ಮಾಡತ್ತೆ ಅಂತ ಮೊನ್ನೆ ಕೋಲಾರಕ್ಕೆ ಬಂದಾಗಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿಯವರು ಹೀಗೆ ಸಾಲು ಸಾಲು ಸುಳ್ಳುಗಳನ್ನಷ್ಟೇ ಹೇಳಿದ್ದಾರೆ ಸುಳ್ಳುಗಳನ್ನು ಹೇಳೋದು ನಮ್ಮ ಪ್ರಧಾನಿ ನರೇಂದ್ರ ಮೋದಿಗೆ ದೊಡ್ಡ ವಿಚಾರ ಏನಲ್ಲ ಮತ್ತು ಕಳೆದ ಹತ್ತು ವರ್ಷಗಳಿಂದ ಅವರು ಹೇಳದೇ ಇರೋ ಸುಳ್ಳುಗಳೇ ಇಲ್ಲ ಅಂತ ಹೇಳ್ಬೋದು ಹೀಗಾಗಿ ಕಳೆದ ಹತ್ತು ವರ್ಷಗಳಲ್ಲಿ ಅವರು ಹೇಳಿರ್ತಕ್ಕಂಥ ಶ್ರೇಷ್ಠ ಟಾಪ್ ಟೆನ್ ಸುಳ್ಳುಗಳು ಯಾವುದು ಅಂತ ಹೇಳಿ ನಾವು ಒಂದು ಕಾರ್ಯಕ್ರಮ ಮಾಡಿದ್ದೀವಿ ಕಳೆದ ಹತ್ತು ವರ್ಷ ಶ್ರೇಷ್ಠ ಹತ್ತು ಸುಳ್ಳುಗಳು ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅಶೋಕ್ ನಮ್ಮ ಟಾಪ್ ಟೆನ್ ಲಿಸ್ಟಲ್ಲಿ ಮೊದಲನೇ ಸ್ಥಾನ ಪಡ್ಕೊಂಡಿರ್ತಕ್ಕಂಥದ್ದು ತುಂಬ ಫೇಮಸ್ ಆದಂತಹ ಸುಳ್ಳು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುತ್ತೆ ಅದು ಎರಡು ಸಾವಿರದ ಹದಿನಾಲ್ಕನೇ ಲೋಕಸಭಾ ಚುನಾವಣಾ ಸಂದರ್ಭ ಛತ್ತೀಸ್ಗಢದ ಬಸ್ತಾರ್ನಲ್ಲಿ ಮಾತಾಡಿದ್ದಂತಹ ಪ್ರಧಾನಿ ನರೇಂದ್ರ ಮೋದಿಯವರು ಏನು ಹೇಳಿದರು ಅಂದರೆ ನಮ್ಮ ದೇಶದ ಅತಿ ಭ್ರಷ್ಟಾತಿ ಭ್ರಷ್ಟರು ವಿದೇಶಗಳ ಬ್ಯಾಂಕ್ನಲ್ಲಿ ಲಕ್ಷಾಂತರ ಕೋಟಿ ಕಪ್ಪು ಹಣವನ್ನು ಬಚ್ಚಿಟ್ಟಿದ್ದಾರೆ ಆ ಹಣವನ್ನು ಭಾರತಕ್ಕೆ ವಾಪಸ್ ತಂದರೆ ಭಾರತದ ಪ್ರತಿಯೊಬ್ಬ ವ್ಯಕ್ತಿಯ ಅಕೌಂಟ್ನಲ್ಲೂ ಕೂಡ ಪ್ರತಿಯೊಬ್ಬ ವ್ಯಕ್ತಿ ಅಕೌಂಟ್ನಲ್ಲೂ ಕೂಡ ಹದಿನೈದರಿಂದ ಇಪ್ಪತ್ತು ಲಕ್ಷ ಹಣ ಹಾಕ್ಬೋದು ಅಂತ ಅವ್ರು ಹೇಳಿದರು ಅಷ್ಟೇ ಅಲ್ಲ ಹೇಳಿದರೆ ಕಾಂಗ್ರೆಸ್ನವರಂತೆ ನಾವು ಸುಳ್ಳು ಆಶ್ವಾಸನೆ ಕೊಡೋಲ್ಲ ನಾನು ಇಲ್ಲಿಗೆ ಬಂದಿರೋದೆ ನಿಮಗೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೋಕ್ಕೆ ನಾನು ನಿಮಗೆ ಕೊಟ್ಟ ಮಾತಿನಂತೆ ಈ ದೇಶದ ಕಪ್ಪು ಹಣವನ್ನು ವಿದೇಶದಿಂದ ವಾಪಸ್ ಈ ದೇಶಕ್ಕೆ ತರ್ತೇನೆ ದೇವರು ಅದಕ್ಕಾಗಿಯೇ ನನ್ನ ಸೃಷ್ಟಿ ಮಾಡಿದ್ದಾನೆ ಅಂತ ಹೇಳಿ ಅಲ್ಲಿನ ಚುನಾವಣಾ ಪ್ರಚಾರದಲ್ಲಿ ಕಲರ್ ಕಲರ್ ಡೈಲಾಗ್ ಹೊಡೆದಿದ್ರು ಜನ ಕೂಡ ಈ ಬಣ್ಣ ಬಣ್ಣದ ಡೈಲಾಗ್ಗೆ ಮರುಳಾಗಿ ಬಹುಮತದ ಸರ್ಕಾರಕ್ಕೆ ಕಾರಣ ಹಾಕಿದರು ಅಂದರೆ ಎಲ್ಲರೂ ಕೂಡ ಬಿ ಜೆ ಪಿಗೆ ಮತ ಹಾಕಿದರು ಆದರೆ ನಮ್ಮ ಕಪ್ಪು ಹಣ ವಿದೇಶದಿಂದ ವಾಪಸ್ ಬಂತ ಪ್ರತಿಯೊಬ್ಬರ ಅಕೌಂಟಿಗೆ ಹದಿನೈದರಿಂದ ಇಪ್ಪತ್ತು ಲಕ್ಷ ಹಣ ಬಂತ ಅಂತ ನಮ್ಮನ್ನು ನಾವೇ ಪ್ರಶ್ನೆ ಮಾಡಿಕೊಂಡ್ರೆ ಅದು ದೊಡ್ಡ ಪ್ರಶ್ನೆ ಆಗಿದೆ ನಮ್ಮ ಅಕೌಂಟಿಗೆ ಹತ್ತರಿಂದ ಹದಿನೈದು ಲಕ್ಷನೋ ಇಪ್ಪತ್ತು ಲಕ್ಷನೋ ಹಣ ಬರೋದು ಬೆಡಗಳೇ ವಿದೇಶದಿಂದ ಕನಿಷ್ಠ ನಮ್ಮ ಕಪ್ಪು ಹಣನಾದರೂ ಭಾರತಕ್ಕೆ ವಾಪಸ್ ಬರಬೇಕಲ್ವಾ ವಿದೇಶದಲ್ಲಿ ಯಾರ್ಯಾರ ಕಪ್ಪು ಹಣ ಇದೆ ಸ್ವಿಸ್ ಬ್ಯಾಂಕ್ನಲ್ಲಿ ಇದೆ ಅಂತ ಹೇಳಿ ಒಂದು ಪಟ್ಟಿಯೇ ಕೇಂದ್ರ ಸರ್ಕಾರದ ಕೈಯಲ್ಲಿ ಬಂದಿದೆ ಆದರೆ ಆ ಪಟ್ಟಿನಲ್ಲಿರ್ತಕ್ಕಂಥ ಹೆಸರನ್ನು ಕೂಡ ಕೇಂದ್ರ ಬಿ ಜೆ ಪಿ ಸರ್ಕಾರ ಈವರೆಗೂ ಬಹಿರಂಗಗೊಳಿಸಿಲ್ಲ ಯಾರ್ಯಾರ ಹಣ ವಿದೇಶದಲ್ಲಿ ಇದೆ ವಿದೇಶಗಳ ಸ್ವಿಸ್ ಬ್ಯಾಂಕ್ ಅಕೌಂಟ್ಗಳಲ್ಲಿ ಯಾರ್ಯಾರ ಹಣ ಇದೆ ಅಂತ ಹೇಳೋಕ್ಕೂ ಕೂಡ ಕೇಂದ್ರ ಸರ್ಕಾರ ರೆಡಿ ಇಲ್ಲ ಅಂತ ಇದು ಅದೆಷ್ಟು ದೊಡ್ಡ ಸುಳ್ಳು ಇರಬಹುದು ಅಂತ ನೀವೇ ಯೋಚನೆ ಮಾಡ್ಕೊಳ್ಳಿ ಮೋದಿಯವರ ಟಾಪ್ ಟೆನ್ ಸುಳ್ಳುಗಳ ಪೈಕಿ ಎರಡನೇ ಕಾವುಂಗ ಸ್ಥಾನದಲ್ಲಿರ್ತಕ್ಕಂಥ ಆಶ್ವಾಸನೆಂಗ ಅಂತಂದ್ರೆ ನಾನು ತಿನ್ನಲ್ಲ ಬೇರೆಯವರನ್ನು ತಿನ್ನಕ್ಕೆ ಬಿಡಲ್ಲ ಅನ್ನೋದು ಇದು ಮೋದಿ ಅವರ ಸುಳ್ಳುಗಳ ಪೈಕಿ ಅತಿ ರಂಜಕವಾದ ಸುಳ್ಳು ನಾನು ತಿನ್ನಲ್ಲ ಬೇರೆಯವರನ್ನು ಕೂಡ ತಿನ್ನೋಕೆ ಬಿಡಲ್ಲ ಅಷ್ಟೆಲ್ಲ ಗೆಳೆಯರೆ ಭ್ರಷ್ಟ್ರನ್ನು ಹಿಡಿದು ಜೈಲಿಗೆ ಹಾಕ್ತೀನಿ ವಿರೋಧ ಪಕ್ಷದಲ್ಲಿರ್ತಕ್ಕಂಥವರೆಲ್ಲ ಬಹಳ ಭ್ರಷ್ಟರಿದ್ದಾರೆ ದೇಶದ ಹಣವನ್ನು ಕೋಟಿ ಕೋಟಿ ಬಡವರ ಹಣವನ್ನು ಇವರು ಲೂಟಿ ಮಾಡಿಬಿಟ್ಟಿದ್ದಾರೆ ಇವರನ್ನೆಲ್ಲ ನಾನು ಅಧಿಕಾರಕ್ಕೆ ಬಂದರೆ ಮೊದಲ ಕೆಲಸವಾಗಿ ಇವ್ರನ್ನೆಲ್ಲ ಹಿಡಿದು ಜೈಲಿಗೆ ಹಾಕ್ಬಿಡ್ತೀನಿ ಒಬ್ಬ ಎಂತೆಂಥ ಬಣ್ಣ ಬಣ್ಣದ ರಂಜಕವಾದ ಸುಳ್ಳುಗಳನ್ನು ಹೇಳಿದರು ಅಂದರೆ ಈಗ ನೋಡಿ ಕಳೆದ ಹತ್ತು ವರ್ಷಗಳಿಂದ ಮೋದಿ ಈ ಥರದ ಕಳ್ಳರನ್ನು ಹಿಡಿದು ಜೈಲಿಗೆ ಹಾಕಿದ್ದಕ್ಕಿಂತ ವಾಷಿಂಗ್ ಹಾಕಿ ಮತ್ತೆ ಬಿ ಜೆ ಪಿಗೆ ಸೇರಿಸ್ಕೊಂಡಿದ್ದೆ ಜಾಸ್ತಿ ಉದಾಹರಣೆಗೆ ನೋಡಬೇಕಂದ್ರೆ ಕರ್ನಾಟಕದ ಯಡಿಯೂರಪ್ಪ ಇರ್ಬೋದು ನಿನ್ನೆ ಮೊನ್ನೆ ತಾನೇ ಮತ್ತೆ ಬಿ ಜೆ ಪಿಗೆ ಸೇರಿದ್ದಂತಹ ಗಾಲಿ ಜನಾರ್ದನ ರೆಡ್ಡಿ ಇರ್ಬೋದು ಹೀಗೆ ಈ ಪಟ್ಟಿ ಬಹಳ ದೊಡ್ಡದಾಗಿ ಬೆಳೀತಾನೆ ಇದೆ ಇದ್ರ ಜೊತೆಗೆ ಈಗ ತಾನೇ ವಿಶ್ವದ ಅತಿ ದೊಡ್ಡ ಭ್ರಷ್ಟಾಚಾರ ಅಂತ ಹೆಸರು ಮಾಡಿರ್ತಕ್ಕಂಥ ಎಲೆಕ್ಟ್ರೋಲ್ ಬಾಂಡ್ ಹಗರಣ ಇರ್ಬೋದು ಈವರೆಗೂ ಕೊರೋನಾ ಟೈಮ್ ಇಂದ ಈವರೆಗೂ ಲೆಕ್ಕಕ್ಕೆ ಕೊಡದೇ ಇರತಕ್ಕಂಥ ಪಿ ಎಂ ಕೇರ್ಸ್ ಹಣ ಇರ್ಬೋದು ರಫೇಲ್ ಹಗರಣ ಇರ್ಬೋದು ಹೀಗೆ ಕಳೆದ ಹತ್ತು ವರ್ಷದಲ್ಲಿ ಮೋದಿ ಸರ್ಕಾರದ ಭ್ರಷ್ಟಾಚಾರದ ಪಟ್ಟಿಯೇ ಬಹಳ ದೊಡ್ಡದಿದೆ ಪ್ರಧಾನಿ ನರೇಂದ್ರ ಮೋದಿ ಅವರ ಟಾಪ್ ಟೆನ್ ಸುಳ್ಳುಗಳ ಪೈಕಿ ಮೂರನೇ ಸ್ಥಾನದಲ್ಲಿರೋದು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಯು ಪಿ ಎ ಸರ್ಕಾರದ ಅವಧಿಯಲ್ಲಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ಪೆಟ್ರೋಲ್ ಬೆಲೆ ಒಂದು ರೂಪಾಯಿ ಇರಿಸಿದ್ದಕ್ಕೆ ಬಿ ಜೆ ಪಿ ನಾಯಕರು ಅವರಿಗೆ ಸೀರೆ ಬಳೆ ಕಳಿಸಿ ಅವಮಾನ ಮಾಡಿದರು ಅಷ್ಟೇ ಅಲ್ಲ ಬಿ ಜೆ ಪಿ ಅಧಿಕಾರಕ್ಕೆ ಬಂದರೆ ಡೀಸೆಲ್ ಪೆಟ್ರೋಲ್ ಬೆಲೆನ ನಲವತ್ತು ರೂಪಾಯಿಗೆ ಲೀಟ್ರ್ ಡೀಸೆಲ್ ಪೆಟ್ರೋಲ್ ಕೊಡ್ತೀವಿ ಅಂತ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರೇ ಹೇಳಿದರು ಬೇಳೆ ಕಾಳುಗಳು ಮತ್ತು ಅಡಿಗೆ ಎಣ್ಣೆಯ ಬೆಲೆ ಇನ್ನೂರು ರೂಪಾಯಿಗಿಂತ ಜಾಸ್ತಿ ಆಗಿದೆ ಬೆಲೆ ಏರಿಕೆ ಜನರ ಜೀವ ಹಿಂಡ್ತಾ ಇದೆ ಇನ್ನು ಆರೋಗ್ಯ ಮತ್ತು ಶಿಕ್ಷಣ ಎಷ್ಟು ದುಬಾರಿ ಆಗಿದೆ ಅಂದರೆ ಜನ ಎಷ್ಟೇ ದೊಡ್ಡ ಸಮಸ್ಯೆ ಇದ್ದರೂ ಅಂದರೆ ದೊಡ್ಡ ಆರೋಗ್ಯ ಸಮಸ್ಯೆ ಇದ್ದರೂ ಕೂಡ ಆಸ್ಪತ್ರೆ ಹೋಗೋದಕ್ಕೆ ಹೆದರ್ತಕ್ಕಂಥ ಪರಿಸ್ಥಿತಿ ಇದೆ ಇನ್ನು ಶಿಕ್ಷಣ ಎಷ್ಟು ದುಬಾರಿ ಆಗಿದೆ ಅಂದರೆ ಅದರ ಬಗ್ಗೆ ನಾವು ಮಾತಾಡದೆ ಇರೋದೇ ವಾಸಿ ಆದರೂ ಕೂಡ ನರೇಂದ್ರ ಮೋದಿ ಅವರು ಹೇಳ್ತಾರೆ ಈ ದೇಶದಲ್ಲಿ ಜನ ಸಂತೋಷವಾಗಿದ್ದಾರೆ ಜನ ತುಂಬ ಸಂತೋಷವಾಗಿದ್ದಾರೆ ಮತ್ತೆ ಬಿ ಜೆ ಪಿಗೆ ಮತ ಹಾಕ್ತಾರೆ ನಾಲ್ಕುನೂರಕ್ಕಿಂತ ಹೆಚ್ಚಿನ ಸ್ಥಾನವನ್ನು ಬಿ ಜೆ ಪಿಗೆ ಕೊಡ್ತಾರೆ ಅಂತ ನರೇಂದ್ರ ಅವರು ಹೇಳ್ತಾರೆ ಅಂತಂದರೆ ಇದು ಎಷ್ಟು ದೊಡ್ಡ ಸುಳ್ಳಿರಬಹುದು ಅಂತ ನಿಮ್ಮ ಊಹೆಗೆ ಬಿಡ್ತೀನಿ ಹೇಳಿರೆ ಟಾಪ್ ಟೆನ್ ಲಿಸ್ಟಲ್ಲಿ ನಾಲ್ಕನೇ ಸ್ಥಾನದಲ್ಲಿರೋದು ವಿದ್ಯುತ್ ಕ್ಷೇತ್ರದ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿರೋ ಸುಳ್ಳು ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದರು ಎರಡು ಸಾವಿರದ ಇಪ್ಪತ್ತ ಎರಡರ ಒಳಗಾಗಿ ದೇಶದ ಪ್ರತಿಯೊಂದು ಕುಟುಂಬಗಳಿಗೂ ಕೂಡ ದಿನದ ಇಪ್ಪತ್ತ ನಾಲ್ಕು ಗಂಟೆ ವಿದ್ಯುತ್ ಕೊಡ್ತೀವಿ ಅಂತ ಹೇಳಿದರು ಆದರೆ ಕೊಂಚವೂ ಇಲ್ಲದೆ ಎರಡು ಸಾವಿರದ ಹದಿನೆಂಟರಲ್ಲಿ ದೇಶದ ಎಲ್ಲ ಹಳ್ಳಿಗಳಿಗೂ ಈಗಾಗಲೇ ವಿದ್ಯುತ್ ಸಂಪರ್ಕ ಕಲ್ಪಿಸಲಾಗಿದೆ ಅಂತ ಸ್ವತಃ ಮೋದಿ ಅವರೇ ಸುಳ್ಳು ಹೇಳಿದರು ಆದರೆ ಮೋದಿ ಹೀಗೊಂದು ಸುಳ್ಳು ಹೇಳೋ ಸಂದರ್ಭದಲ್ಲಿ ದೇಶದ ಮೂವತ್ತೊಂದು ಮಿಲಿಯನ್ ಜನ ಇನ್ನೂ ಕತ್ತಲಲ್ಲೇ ಇದ್ದರು ಅಂತ ಕೇಂದ್ರ ಸರ್ಕಾರದ ಅಂಕಿಅಂಶಗಳೇ ಹೇಳುತ್ತವೆ ಇನ್ನು ಎರಡು ಸಾವಿರದ ಇಪ್ಪತ್ತೆರಡರ ಒಳಗೆ ದೇಶದ ಪ್ರತಿಯೊಂದು ಮೂಲೆ ಮೂಲೆಗಳಲ್ಲೂ ಕೂಡ ಬ್ರಾಡ್ ಬ್ಯಾಂಡ್ ಕೊಡ್ತೀವಿ ಅಂತ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದರು ಎಲ್ಲ ಹಳ್ಳಿಗಳಿಗೂ ಬ್ರಾಡ್ ಬ್ಯಾಂಡ್ ಇದೆಯಾ ಅಂತ ಪ್ರೂವ್ ಮಾಡೋಕ್ಕೆ ಅಂಕಿಅಂಶಗಳು ಬೇಕಾಗಿಲ್ಲ ಹೇಳಿದರೆ ಕರೆಂಟೇ ಇಲ್ಲದ ಊರಲ್ಲಿ ಬ್ರಾಡ್ಬ್ಯಾಂಡ್ ಇದೆಯಾ ಅಂತ ಕೇಳಿದರೆ ಜನ ಓಡಾಡಿಸ್ಕೊಂಡು ಹೊಡಿ ಅಲ್ವಾ ಮೋದಿಯವರ ಟಾಪ್ ಟೆನ್ ಸುಳ್ಳುಗಳ ಪೈಕಿ ಐದನೇ ಸ್ಥಾನದಲ್ಲಿರ್ತಕ್ಕಂಥದ್ದು ಯಾವ ಸುಳ್ಳು ಅಂದರೆ ವಾಸ್ತವದಲ್ಲಿ ಇಲ್ಲದೇ ಇರೋ ರೈಲ್ವೆ ನಿಲ್ದಾಣದಲ್ಲಿ ಇಲ್ಲದೇ ಇರೋ ಟೀ ಅಂಗಡಿನಲ್ಲಿ ಅವರು ಟೀ ಮಾರಿದ್ರಲ್ಲ ಅದು ಐದನೇ ಸ್ಥಾನದಲ್ಲಿದೆ ಮೋದಿಯವರು ಎರಡು ಸಾವಿರದ ಹದಿನಾಲ್ಕರ ಸಾರ್ವತ್ರಿಕ ಚುನಾವಣೆಗೆ ಮೊದಲು ಏನು ಹೇಳಿದರು ಅಂದರೆ ತಾನು ಆರು ವರ್ಷದ ಬಾಲಕನಾಗಿದ್ದಾಗ ಗುಜರಾತಿನ ವಡ್ನಾಗರ ರೈಲು ನಿಲ್ದಾಣದಲ್ಲಿ ಚಹಾ ಮಾರ್ಕೊಂಡಿದ್ದೆ ಅಂತ ಹೇಳಿದರು ಮೋದಿ ಅವರು ಚಹಾ ಮಾರಿದ ಮಾತನ್ನು ಛೇಡಿಸಿದ ಕಾಂಗ್ರೆಸ್ ಪಕ್ಷದ ಮಣಿಶಂಕರ್ ಅಯ್ಯರ್ ಅಂದು ನೀಡಿದ್ದ ಹೇಳಿಕೆಯನ್ನೇ ಭಾವನಾತ್ಮಕವಾಗಿ ತನಗೆ ಬೇಕಾದಂಗೆ ಬಳಸಿಕೊಂಡು ಮೋದಿ ಆ ಚುನಾವಣೆಯಲ್ಲಿ ಬಹಳ ಅದ್ಧೂರಿಯಾದಂತಹ ಅಭೂತಪೂರ್ವವಾದಂತಹ ಗೆಲುವನ್ನು ಗೆದ್ದಿದ್ರು ಆದರೆ ವಾಸ್ತವ ಏನಪ್ಪ ಅಂದರೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಹುಟ್ಟಿದ್ದು ಮೋದಿ ಆರು ವರ್ಷದ ಬಾಲಕನಾಗಿದ್ದಾಗ ವಡ್ನಾಗರ ರೈಲು ನಿಲ್ದಾಣದಲ್ಲಿ ಚಹಾ ಮಾರಿದ್ದು ಸತ್ಯವೇ ಅಂತ ಹುಡುಕ್ತಾ ಹೊರಟಾಗ ಗೊತ್ತಾದ ಅಂಶ ಏನಪ್ಪಾ ಅಂತಂದರೆ ಆಗ ವಡ್ನಾಗರದಲ್ಲಿ ಕೇವಲ ರೈಲು ಹಳಿ ಹಾದು ಹೋಗಿದ್ವಿ ಹೊರತು ರೈಲು ನಿಲ್ದಾಣವೇ ಇರಲಿಲ್ಲ ಅಲ್ಲಿ ರೈಲು ನಿಲ್ದಾಣ ನಿರ್ಮಾಣ ಆಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ಆಗ ಮೋದಿ ಅವರಿಗೆ ಕನಿಷ್ಠ ಇಪ್ಪತ್ತ್ಮೂರು ವರ್ಷ ವಯಸ್ಸಾಗಿತ್ತು ಮೋದಿ ಅವರು ಚಹಾ ಮಾರಿದ್ದಾಗಿ ಹೇಳಿದ್ದ ಹೇಳಿಕೆ ಒಂದು ಅಪ್ಪಟ ಸುಳ್ಳು ಇಲ್ಲದೇ ಇರೋ ನಿಲ್ದಾಣದಲ್ಲಿ ಇಲ್ಲದೇ ಇರೋ ಟಿ ಅಂಗಡಿನಲ್ಲಿ ಅದು ಹೇಗೆ ಅವರು ಚಹಾ ಮಾರಿದರು ಇದುವರೆಗೂ ಕೂಡ ವಿಜ್ಞಾನವೇ ಅಜ್ಞಾನಕ್ಕೊಳಗಾಗಿರ್ತಕ್ಕಂಥ ಅತಿ ದೊಡ್ಡ ಸುಳ್ಳುಗಳ ಪೈಕಿ ಇದು ಒಂದು ಮೋದಿಯವರ ಟಾಪ್ ಟೆನ್ ಸುಳ್ಳುಗಳ ಪೈಕಿ ಆರನೇ ಸ್ಥಾನದಲ್ಲಿರೋದು ಅವರು ಬಿಟ್ಟಂತಹ ಬುಲೆಟ್ ಟ್ರೈನ್ ಎರಡು ಸಾವಿರದ ಇಪ್ಪತ್ತ ಎರಡರ ಒಳಗೆ ಭಾರತದ ರೈಲು ಸಂಪರ್ಕವನ್ನು ಮೇಲ್ದರ್ಜೆಗೆ ಏರಿಸಲಾಗುತ್ತದೆ ರೈಲು ಅಪಘಾತದಲ್ಲಿ ಸಾವನ್ನಪ್ಪುವವರ ಸಂಖ್ಯೆಯನ್ನು ಶೂನ್ಯಕ್ಕೆ ಇಳಿಸಲಾಗುತ್ತದೆ ಅದಲ್ಲದೆ ಭಾರತದ ಮೂಲೆ ಮೂಲೆಗೂ ಕೂಡ ಬುಲೆಟ್ ಟ್ರೈನ್ ಸಂಪರ್ಕವನ್ನು ಕಲ್ಪಿಸಲಾಗುತ್ತದೆ ಇದು ಮೋದಿ ಅವರು ಹೇಳಿದ್ದ ಸುಳ್ಳುಗಳ ಪೈಕಿ ಅತಿ ರಂಜಕವಾದ ಸುಳ್ಳುಗಳಲ್ಲೊಂದು ಆದರೆ ವಾಸ್ತವ ಏನು ಅಂದರೆ ಭಾರತದ ಅತಿ ದೊಡ್ಡ ರೈಲು ಅಪಘಾತ ಎಂದು ಗುರುತಿಸಲಾಗುವ ಒರಿಸ್ಸಾ ರೈಲು ದುರಂತದಲ್ಲಿ ಕನಿಷ್ಠ ಇನ್ನೂರು ಜನ ಮೃತಪಟ್ಟಿದ್ದಾರೆ ಯಾವ ರೈಲು ಸಂಪರ್ಕವನ್ನು ಅತಿ ಸುರಕ್ಷಿತವನ್ನಾಗಿಸುತ್ತೇವೆ ಅಂತ ನಮ್ಮ ಮೋದಿ ಸರ್ಕಾರ ಹೇಳಿತ್ತೋ ಅದೇ ರೈಲು ಅಪಘಾತದಲ್ಲಿ ಇನ್ನೂರು ಜನಕ್ಕೂ ಹೆಚ್ಚು ಮೃತಪಟ್ಟಿದ್ದಾರೆ ಇದಕ್ಕೆ ಯಾರು ಹೊಣೆ ಇನ್ನು ಮುಂಬೈ ಅಹಮದಾಬಾದ್ ಮಧ್ಯ ಬುಲೆಟ್ ಟ್ರೈನ್ ಮಾರ್ಗವನ್ನು ಎರಡು ಸಾವಿರದ ಇಪ್ಪತ್ತೆರಡರ ಒಳಗಾಗಿ ಸಿದ್ಧಪಡಿಸಲಾಗುವುದು ಅಂತ ಕೂಡ ಅವರು ಹೇಳಿದರು ಆದರೆ ಬುಲೆಟ್ ಟ್ರೈನ್ ಬಿಡೋದಿರಲಿ ಮೆಟ್ರೋ ರೈಲು ಯೋಜನೆಗಳಿಗೆ ಬೇಕಾದಂತಹ ಕೇಂದ್ರ ಸರ್ಕಾರದ ಅನುದಾನವನ್ನು ಕೂಡ ಇದುವರೆಗೂ ಬಿಡುಗಡೆ ಮಾಡಿಲ್ಲ ಅಂತ ಹೇಳಿ ಹಲವಾರು ರಾಜ್ಯಗಳು ಈಗಾಗಲೇ ಆರೋಪ ಮಾಡಿದೆ ಇದಲ್ಲದೆ ಎರಡು ಸಾವಿರದ ಹದಿನಾಲ್ಕಕ್ಕೆ ಹೋಲಿಕೆ ಮಾಡಿದರೆ ದೇಶದಾದ್ಯಂತ ರೈಲು ಟಿಕೆಟ್ನ ಬೆಲೆ ಕನಿಷ್ಠ ಎರಡು ನೂರರಷ್ಟು ಶೇಕಡ ಇನ್ನೂರರಷ್ಟು ಅಧಿಕವಾಗಿರತಕ್ಕಂಥದ್ದನ್ನು ಕೂಡ ನೀವು ನೋಡ್ಬೋದು ಗೆಳೆರೆ ಮೋದಿ ಹೇಳಿರುವ ಟಾಪ್ ಟೆನ್ ಸುಳ್ಳುಗಳ ಪೈಕಿ ಏಳನೇ ಸ್ಥಾನದಲ್ಲಿರೋದು ಬಡತನ ಮತ್ತು ಅಪೌಷ್ಟಿಕತೆಯ ನಿರ್ಮೂಲನೆ ಮೋದಿ ಹೇಳ್ತಾರೆ ಎರಡು ಸಾವಿರದ ಇಪ್ಪತ್ತ ಎರಡರ ಒಳಗಾಗಿ ದೇಶದಲ್ಲಿ ಅಪೌಷ್ಟಿಕತೆ ಅನ್ನೋ ಪದವನ್ನೇ ಅಳಿಸಿ ಹಾಕ್ಬಿಡ್ತೇವೆ ಈ ಸಮಸ್ಯೆನೇ ಇರಲ್ಲ ಆ ಥರ ನಾವು ಮಾಡ್ತೇವೆ ಅಂತ ಮೋದಿ ಹೇಳಿದರು ಆದರೆ ಒಂದು ಅಂಕಿಅಂಶ ಏನು ಹೇಳತ್ತೆ ಅಂತಂದರೆ ಭಾರತದಲ್ಲಿ ಹತ್ತತ್ರ ನೂರು ಕೋಟಿ ಜನರಿಗೆ ಪೌಷ್ಟಿಕ ಆಹಾರ ಲಭ್ಯವಾಗ್ತಾ ಇಲ್ಲ ಪೌಷ್ಟಿಕ ಆಹಾರ ಇರಲಿಗಳೆರೆ ಲಕ್ಷಾಂತರ ಜನರಿಗೆ ಎರಡು ಹೊತ್ತಿನ ಊಟವೇ ಲಭ್ಯವಾಗದೇ ಇರತಕ್ಕಂಥ ಸ್ಥಿತಿನಲ್ಲಿ ಇವತ್ತು ಭಾರತ ಇದೆ ವಿಶ್ವಸಂಸ್ಥೆಯ ಅಂಕಿಅಂಶದ ಪ್ರಕಾರ ವಿಶ್ವದ ಮೂರನೇ ಒಂದು ಭಾಗದಷ್ಟು ಮಕ್ಕಳು ಅಪೌಷ್ಟಿಕತೆಯಿಂದ ಬಳಲ್ತಾ ಇರತಕ್ಕಂಥ ಮಕ್ಕಳು ಭಾರತದಲ್ಲೇ ಇದ್ದಾರೆ ಅಂತ ವಿಶ್ವಸಂಸ್ಥೆ ಹೇಳುತ್ತೆ ಈ ಪೈಕಿ ಮೂರು ವರ್ಷದೊಳಗಿನ ಅರ್ಧದಷ್ಟು ಮಕ್ಕಳು ಕಡಿಮೆ ತೂಕ ಹೊಂದಿದ್ದಾರೆ ಎಲ್ಲ ಜನರಿಗೆ ಆರೋಗ್ಯಕರ ಆಹಾರವನ್ನು ಒದಗಿಸುವುದು ಭಾರತಕ್ಕೆ ಈಗಲೂ ಸವಾಲಾಗಿದೆ ಅಪೌಷ್ಟಿಕತೆಯ ಕಾರಣ ಹೆಣ್ಣು ಮಕ್ಕಳು ಆರೋಗ್ಯವಂತ ಮಕ್ಕಳಿಗೆ ಜನ್ಮ ನೀಡುವುದು ಮತ್ತು ಹೆರಿಗೆ ಸಂದರ್ಭದಲ್ಲಿ ತಾಯಿ ಶಿಶು ಮರಣ ಪ್ರಕರಣ ಸಂಖ್ಯೆ ಕೂಡ ಈ ದೇಶದಲ್ಲಿ ಚಿಂತಾಜನಕವಾಗಿದೆ ಜಾಗತಿಕ ಹಸಿವು ಸೂಚ್ಯ ಅಂಕದಲ್ಲಿ ಎಂಬತ್ತು ರಾಷ್ಟ್ರಗಳ ಪೈಕಿ ಭಾರತ ಅರವತ್ತ ಏಳನೇ ಸ್ಥಾನದಲ್ಲಿದೆ ಇದು ಅತ್ಯಂತ ಕೆಟ್ಟ ಹಸಿವಿನ ಪರಿಸ್ಥಿತಿಯನ್ನು ಹೊಂದಿದೆ ಈ ದೇಶ ಪ್ರಪಂಚದಾದ್ಯಂತ ಹಸಿದವರ ಸಂಖ್ಯೆಯ ಶೇಕಡ ಇಪ್ಪತ್ತೈದರಷ್ಟು ಜನ ಭಾರತದಲ್ಲೇ ಇದ್ದಾರೆ ಅನ್ನೋದು ಒಂದು ನಗ್ನ ಸತ್ಯಗಳಿದೆ ಮೋದಿಯವರ ಟಾಪ್ ಟೆನ್ ಸುಳ್ಳಿನ ಪೈಕಿ ಎಂಟನೇ ಸ್ಥಾನದಲ್ಲಿರೋದು ಮೋದಿಯವರು ಭಿಕ್ಷೆ ಬೇಡಿದ್ದೆ ಅಂತ ಹೇಳಿದ್ದು ಮೋದಿಯವರು ಮೂವತ್ತೆರಡು ವರ್ಷ ತಾವು ಭಿಕ್ಷೆ ಬೇಡಿ ಬದುಕಿದ್ದೆ ಅಂತ ಹೇಳ್ಕೊಂಡಿದ್ದಾರೆ ಈಗ ಅವರಿಗೆ ಎಪ್ಪತ್ತ ನಾಲ್ಕು ವರ್ಷ ವಯಸ್ಸು ಕಳೆದ ಹತ್ತು ವರ್ಷಗಳಿಂದ ಅವರು ದೇಶದ ಪ್ರಧಾನಿಯಾಗಿದ್ದರು ಅದಕ್ಕೆ ಮೊದಲು ಹದಿಮೂರು ವರ್ಷ ಅವರು ಗುಜರಾತಿನ ಮುಖ್ಯಮಂತ್ರಿ ಆಗಿದ್ದರು ಅಂದರೆ ಇಪ್ಪತ್ತ ಮೂರು ವರ್ಷಗಳ ಕಾಲ ಸುದೀರ್ಘ ಅವಧಿಯ ಅಧಿಕಾರವನ್ನು ಅವರು ಅನುಭವಿಸಿದ್ದಾರೆ ಬಹುಶಃ ನೆಹರು ಮನೆತನದ ನಂತರ ಅತ್ಯಂತ ಹೆಚ್ಚು ಅವಧಿಗೆ ಉನ್ನತ ಅಧಿಕಾರ ಅನುಭವಿಸಿದ ಏಕೈಕ ವ್ಯಕ್ತಿ ಮೋದಿ ಅಂದರೆ ಅವರು ಮುಖ್ಯಮಂತ್ರಿ ಆದಾಗ ಅವರಿಗೆ ಅಂದಾಜು ಐವತ್ತು ವರ್ಷ ವಯಸ್ಸು ಅವರು ಮನೆ ಬಿಟ್ಟು ಓಡಿ ಹೋಗಿದ್ದೋ ಅಂದಾಜು ಅವರ ಹದಿನಾರು ಹದಿನೆಂಟನೇ ವಯಸ್ಸಿನಲ್ಲಿ ಅಂತ ಅಂದ್ಕೊಂಡ್ರು ಕೂಡ ಅವರು ತಮ್ಮ ಐವತ್ತೊಂದನೇ ವಯಸ್ಸಿನ ತನಕ ಭಿಕ್ಷೆ ಬೇಡುತ್ತಾ ಅಜ್ಞಾತ ವಾಯಸ್ಸಲ್ಲೇ ಇರಬೇಕಾಗಿತ್ತಲ್ವಾ ಆದರೆ ಅವರು ಅಷ್ಟರಲ್ಲಿ ಗುಜರಾತಿನ ಮುಖ್ಯಮಂತ್ರಿ ಆಗಿದ್ದರು ಹಾಗಾದರೆ ಅವರು ಭಿಕ್ಷೆ ಬೇಡಿದ ಯಾವುದೇ ದಾಖಲೆ ನಮಗೆ ಸಿಗೋದಿಲ್ಲ ಇದು ನಿಜನ ಸುಳ್ಳು ಅನ್ನೋ ಊಹೆಯನ್ನು ನಾನು ನಿಮಗೇ ಬಿಡ್ತೇನೆ ಗೆಳೆಯರೆ ಮೋದಿಯವರ ಟಾಪ್ ಟೆನ್ ಸುಳ್ಳುಗಳ ಪೈಕಿ ಒಂಬತ್ತನೇ ಸ್ಥಾನದಲ್ಲಿರೋದು ಅವರ ಶೈಕ್ಷಣಿಕ ಅರ್ಹತೆ ಮೋದಿ ಅವರ ಶೈಕ್ಷಣಿಕ ಅರ್ಹತೆ ಕುರಿತು ಚರ್ಚೆ ಆದಷ್ಟು ಈ ದೇಶದಲ್ಲಿ ಬೇರೆ ಯಾವ ವಿಚಾರ ಕೂಡ ಚರ್ಚೆ ಆಗಿಲ್ಲ ಅಂತ ಕಾಣಿಸುತ್ತೆ ಅಷ್ಟರ ಮಟ್ಟಿಗೆ ಇವರ ಶೈಕ್ಷಣಿಕ ವಿಚಾರಗಳು ಚರ್ಚೆ ಆದವು ಈ ವಿಚಾರ ಯಾಕಪ್ಪ ಅಷ್ಟು ಚರ್ಚೆಗೆ ಒಳಗಾಯಿತು ಅಂತಂದರೆ ಕಳೆದ ಹತ್ತು ವರ್ಷಗಳಿಂದ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಿ ಆಗಿದ್ದಾರೆ ಅತಿ ದೊಡ್ಡ ಹುದ್ದೆನಲ್ಲಿದ್ದಾರೆ ಆದರೆ ನಾನು ಅವರು ಕೂಡ ಕೂಡಿ ಓದಿದ್ದೆ ಶಾಲಾ ಕಾಲೇಜಿನಲ್ಲಿ ನಾನು ಕೂಡ ಅವರ ಜೊತೆ ಸಹಪಾಠಿ ಅಂತ ಒಬ್ಬನೇ ಒಬ್ಬ ವ್ಯಕ್ತಿ ಕೂಡ ಈವರೆಗೂ ಮುಂದೆ ಬಂದು ನಿಂತು ಮಾತಾಡಿಲ್ಲ ಅಷ್ಟೇ ಅಲ್ಲ ಹೇಳಿದರೆ ತಾನೇ ಅವರಿಗೆ ಪಾಠ ಮಾಡಿದ್ದು ಅಂದರೆ ಪ್ರಧಾನಿ ಮೋದಿಗೆ ಪಾಠ ಮಾಡಿದ ಮೇಷ್ಟ್ರು ನಾನೇ ಅಂತ ಕೂಡ ಯಾರೂ ಇದುವರೆಗೂ ಬಂದು ಹೇಳದೇ ಇರ್ತಕ್ಕಂಥದ್ದು ದೊಡ್ಡ ದೃಷ್ಟಾಂತ ಅಂತಲೇ ಹೇಳ್ಬೋದು ಇನ್ನು ಮೋದಿನೇ ಹೇಳಿಕೊಂಡಿರೋ ಹಾಗೆ ಅವರು ಯಾವಾಗ ಪದವಿ ಪಡೆದಿದ್ರು ಅಂತಂದರೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ತುರ್ತು ಪರಿಸ್ಥಿತಿ ಇದ್ದಂತಹ ಸಂದರ್ಭದಲ್ಲಿ ನಾನು ಭೂಗತನಾಗಿದ್ದೆ ಅದೇ ಸಂದರ್ಭದಲ್ಲಿ ದಿಲ್ಲಿ ವಿಶ್ವವಿದ್ಯಾನಿಲಯದಿಂದ ನಾನು ಈ ಪದವಿಯನ್ನು ಪಡೆದಿದ್ದೆ ಅಂತ ಹೇಳ್ತಾರೆ ಯಾವ ಪದವಿ ಅಂತಂದರೆ ರಾಜಕೀಯ ಶಾಸ್ತ್ರದಲ್ಲಿ ಅಂದರೆ ಸಮಗ್ರ ರಾಜಕೀಯ ಶಾಸ್ತ್ರದಲ್ಲಿ ತಾನು ಸ್ನಾತಕೋತ್ತರ ಪದವಿ ಪಡೆದಿದ್ದೆ ಅಂತ ಹೇಳ್ತಾರೆ ಆದರೆ ಇದರಲ್ಲಿ ಬಹಳ ದೊಡ್ಡ ಆಶ್ಚರ್ಯಕರ ವಿಚಾರ ಏನು ಅಂದರೆ ಜಗತ್ತಿನ ಯಾವ ವಿಶ್ವವಿದ್ಯಾನಿಲಯದಲ್ಲೂ ಕೂಡ ಸಮಗ್ರ ರಾಜಕೀಯ ಶಾಸ್ತ್ರ ಅಂತ ಹೇಳಿ ಒಂದು ವಿಚಾರ ಇಲ್ಲವೇ ಇಲ್ಲ ಒಂದು ಸಬ್ಜೆಕ್ಟೇ ಇಲ್ಲ ಆದರೆ ಆ ಸಬ್ಜೆಕ್ಟಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪದವಿ ಪಡೆದಿದ್ದಾರೆ ಅಂದ್ರೆ ನಿಜವಾಗ್ಲೂ ಮೆಚ್ಚಲೇಬೇಕಲ್ಲ ಎರಡು ಸಾವಿರದ ಹದಿನಾಲ್ಕರವರೆಗೂ ಆ ವಿಶ್ವವಿದ್ಯಾನಿಲಯದಲ್ಲಿ ಸಮಗ್ರ ರಾಜಕೀಯ ಶಾಸ್ತ್ರ ಅನ್ನೋ ಒಂದು ಸಬ್ಜೆಕ್ಟ್ ಇದ್ದಿದ್ದು ಅಲ್ಲಿನ ಪ್ರಾಧ್ಯಾಪಕರಿಗೆ ಗೊತ್ತಿಲ್ಲ ಅಂತಂದ್ರೆ ಇದು ಇನ್ನೆಂಥ ಸೋಜಿಗ ಸಂಗತಿ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ ಪ್ರಧಾನಿ ನರೇಂದ್ರ ಮೋದಿ ಅವರ ಟಾಪ್ ಟೆನ್ ಸುಳ್ಳುಗಳ ಪೈಕಿ ಹತ್ತನೇ ಸ್ಥಾನದಲ್ಲಿರೋದು ವರ್ಷಕ್ಕೆ ನಾನು ಎರಡು ಕೋಟಿ ಉದ್ಯೋಗ ಕೊಡ್ತೇನೆ ಅಂತ ಈ ದೇಶದ ಯುವ ಜನರಿಗೆ ಅವರು ಮಾಡಿದಂತಹ ಜುಮ್ಲಾ ಅಂತಾನೆ ಹೇಳ್ಬೋದು ಅವರು ತಮ್ಮ ಭಾಷಣದಲ್ಲಿ ಹೇಳಿದರು ಆರೋಗ್ಯ ಕ್ಷೇತ್ರದಲ್ಲಿ ಮೂರರಿಂದ ನಾಲ್ಕು ಮಿಲಿಯನ್ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಐದು ಮಿಲಿಯನ್ ಸೇರಿದಂತೆ ವರ್ಷಕ್ಕೆ ಕನಿಷ್ಠ ಎರಡು ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಿ ಕೊಡ್ತೇನೆ ಅಂತ ಅವರು ಒಂದು ಮಾತು ಕೊಟ್ಟಿದ್ದರು ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಭಾರತದ ನಿರುದ್ಯೋಗ ಪ್ರಮಾಣ ಕಳೆದ ನಲವತ್ತೈದು ವರ್ಷದಲ್ಲೇ ಇಲ್ಲದಷ್ಟು ಹೆಚ್ಚಾಗಿತ್ತು ಅಂತ ಅಂಕಿಅಂಶಗಳು ಹೇಳುತ್ತೆ ಇದನ್ನು ಪ್ರಶ್ನೆ ಮಾಡಿದ ಕಾರಣಕ್ಕೆ ಮೋದಿ ಯುವಕರನ್ನು ಪಕೋಡಾಮಾರಿ ಅಂತ ಹೇಳಿ ಹೀಯಾಳಿಸಿದ್ದು ಈ ನಿರುದ್ಯೋಗ ಪ್ರಮಾಣ ಈಗಲೂ ಕಡಿಮೆ ಆಗಿಲ್ಲ ಗೆಳೆರೆ ಪ್ರಸ್ತುತ ಅಂಕಿಅಂಶಗಳ ಪ್ರಕಾರ ದೇಶದ ವಿದ್ಯಾವಂತ ಯುವಕರ ಪೈಕಿ ಶೇಕಡ ಎಂಬತ್ತರಷ್ಟು ಜನ ನಿರುದ್ಯೋಗಿಗಳಿದ್ದಾರೆ ಸದ್ಯಕ್ಕೆ ದೇಶವನ್ನು ಕಾಡ್ತಾ ಇರೋ ಅತಿ ದೊಡ್ಡ ಸಮಸ್ಯೆ ನಿರುದ್ಯೋಗ ಆದರೂ ಮೋದಿ ಅವರು ಹೇಳ್ತಾರೆ ದೇಶದ ಜನ ತುಂಬ ಸುಖವಾಗಿದ್ದಾರೆ ಸಂತೋಷವಾಗಿದ್ದಾರೆ ಅವರು ನಾಲ್ಕು ನೂರಕ್ಕೂ ಹೆಚ್ಚು ಸ್ಥಾನವನ್ನು ಬಿ ಜೆ ಪಿಗೆ ಕೊಡ್ತಾರೆ ಅಂತ ಹೇಳ್ತಾರೆ ಇದರಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಯಾರಿಗೆ ಮತ ಹಾಕಬೇಕು ಯಾವ ಸುಳ್ಳಿಗೆ ಮತ ಹಾಕಬಾರ್ದು ಅನ್ನೋದನ್ನು ನೀವೇ ನಿರ್ಧಾರ ಮಾಡಿ ಇವಿಷ್ಟು ಪ್ರಧಾನಿ ನರೇಂದ್ರ ಮೋದಿ ಕಾಲದ ಹತ್ತು ಶ್ರೇಷ್ಠ ಸುಳ್ಳುಗಳು ಆ್ಯಕ್ಚುಲಿ ನಮಗೆ ಒಂದು ನೂರ ಐವತ್ತಕ್ಕಿಂತ ಹೆಚ್ಚು ಸುಳ್ಳುಗಳಿದ್ದು ಆ ಪೈಕಿ ಹತ್ತು ಸುಳ್ಳುಗಳನ್ನು ನಾವು ಆಯ್ಕೆ ಮಾಡಿದ್ದೀವಿ ನಿಮಗೂ ಕೂಡ ತುಂಬ ಕೊರೆದಂತಹ ಸುಳ್ಳುಗಳು ಯಾವುದಾದ್ರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ನೆಚ್ಚಿನ ಸುಳ್ಳುಗಳು ಯಾವುದು ಅಂತ ಕಮೆಂಟ್ ಮಾಡೋಕ್ಕೆ ನಿಮಗೆ ಮುಕ್ತ ಅವಕಾಶವನ್ನು ಕೊಡುತ್ತಿದ್ದೇವೆ ಮತ್ತೆ ಮುಂದೆ ಇಂತಹದ್ದೇ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ